ವೆಲ್ಕಮ್ ಬ್ಯಾಕ್ ಸಭೆ ಮೇಲೆ ಸಭೆ ಎಸ್ಟಿಎಸ್ ಮನವೊಲಿಕೆಗೆ ಸರ್ಕಸ್ ಅನ್ನು ಮಾಡಲಾಗ್ತಾ ಇದೆ ಬಿಜೆಪಿಯಲ್ಲಿ ಆದರೂ ಕೂಡ ಸಮಾಧಾನ ಆಗ್ತಾ ಇಲ್ಲವಂತೆ ಎಸ್ಟಿ ಸೋಮಶೇಖರ್ ಇಬ್ಬರನ್ನ ಸಸ್ಪೆಂಡ್ ಮಾಡಿದ ಕ್ಷಣ ಸಮಾಧಾನ ಅಂತಲ್ಲ ಅಂತ ಹೇಳಿದ್ದಾರೆ ಬರೋರು ಬರಲಿ ಹೋಗೋರು ಹೋಗಲಿ ಅಂತಾರೆ ಮೂಲ ಬಿಜೆಪಿಗರು ವಾಟ್ಸ್ಆಪ್ ಗ್ರೂಪ್ಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಆಗ್ತಾರೆ ಒಂದೇ ರೀತಿಯಾಗಿ ಎಲ್ಲರೂ ಕೂಡ ವರ್ತಿಸಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರಲ್ಲ ಎಸ್ಟಿ ಸೋಮಶೇಖರ್ ಅವರು ಏನು ಹೇಳಬೇಕಪ್ಪ ರಾಜಕಾರಣಿಯಾಗಿ ಎಲ್ಲಾ ಪಕ್ಷದಲ್ಲೂ ಈ ರೀತಿಯಾದಂತ ಅಸಮಾಧಾನ ಇದ್ದೇ ಇರುತ್ತೆ ಆದರೆ ಕುಂಟು ನೆಪ ಹೇಳ್ತಾ ಇದ್ದಾರ ಅಂತ ಆಗ್ಲಿ ನೋಡಿ ಯಾರನ್ನೋ ಸಸ್ಪೆಂಡ್ ಮಾಡಿ ಯಾರನ್ನೋ ತೊಂದರೆ ಮಾಡಿ ಅಂತಕಂತದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇವರೆಲ್ಲ ಬಿಜೆಪಿಯ ಮೂಲ ಇವರೇ ಬಟ್ ನೆಮ್ಮದಿಯಾಗಿ ಕೆಲಸ ಮಾಡತಕ್ಕಂತದಕ್ಕೆ ಒಂದು ಅವಕಾಶ ಇಲ್ಲಿ ಮಾಡಿ ಅಂತಕಂತದ್ದು ನನ್ನ ಚಿಂತನೆ ಯಾರೋ ಇಬ್ಬರನ್ನ ಕಾರ್ಯಕರ್ತರನ್ನ ಸಸ್ಪೆಂಡ್ ಮಾಡಿದ ಕ್ಷಣಕ್ಕೆ ಒಳವರೆಗೂ ಇರತಕ್ಕಂತದ್ದು ಯಾವುದು ಕೂಡ ಆಗೋದಿಲ್ಲ ಈಗ ಏನು ಮಾಡ್ತಾರೆ ಮೂಲ ಬಿಜೆಪಿ ಅವರು ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈಶ್ವರಪ್ಪನವರು ಏನು ಮಾತನಾಡಿದ್ದಾರೆ ಇತ್ತೀಚೆಗೆ ಯಾರು ವಲಸೆ ಆಗಲಿ ಇನ್ನೊಂದಾಗಲಿ ಹೋದವ್ರು ಹೋಗ್ತಾ ಇರ್ತಾರೆ ಬಂದವ್ರು ಬರ್ತಾ ಇರ್ತಾರೆ ಬಿಜೆಪಿಗೆ ಏನು ಆಗೋದಿಲ್ಲ ಅಂತಕ್ಕಂಥದ್ದು ಏನು ಸ್ಟೇಟ್ಮೆಂಟ್ ಮಾಡಿದ್ರು ಅದೇ ಈ ಮೂಲ ಬಿಜೆಪಿಯವರು ಎಲ್ಲ ವಾಟ್ಸಪ್ಗೆ ಸೋಷಿಯಲ್ ಗ್ರೂಪ್ಗೆ ಹಾಕ್ತಿದ್ದಾರೆ ಆ ಥರದ ಇದನ್ನು ಅವಾಯ್ಡ್ ಮಾಡಿ ಅಂತಕ್ಕಂಥದ್ದು ನನ್ನ ಚಿಂತನೆ ನಾನು ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲೆಕ್ಷನ್ಗಿಂತ ಮುಂಚೆನೂ ಇದೇ ಥರ ಪ್ರಪಗಂಡ ಶುರು ಮಾಡಿದ್ರು ಸೋಮಶೇಖರ್ ಈಗ ಹೋಗ್ತಾನೆ ನೆಕ್ಸ್ಟ್ ಹೋಗ್ತಾನೆ ಈಗ ಹೋಗ್ತಾನೆ ಅದೇ ಪ್ರಪಗಂಡ ಇತ್ತು ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದೆ ಕಾಂಗ್ರೆಸ್ ಬಿಜೆಪಿ ಬಿಡಲ್ಲ ಕಾಂಗ್ರೆಸ್ ಹೋಗಲ್ಲ ಅಂತಾನೆ ಅದಾದ್ಮೇಲೂ ಕೂಡ ಚುನಾವಣೆ ಆದ್ಮೇಲೂ ಕೂಡ ಸ್ಟಾರ್ಟ್ ಮಾಡೋದು ಯಡಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡುತ್ತಪ್ಪ ಸಂಪರ್ಕ ಮಾಡ್ತಾರೆ ಅಂದರೆ ನಾನು 20 ವರ್ಷ ಕಾಂಗ್ರೆಸ್ನಲ್ಲಿ ಇದ್ದನಲ್ವಾ ಅದರಿಂದ ಮಾಡ್ತಾರೆ ಯಡಿಯೂರಪ್ಪನವರು ಕೂಡ ಫೋನ್ನಲ್ಲಿ ಮಾತನಾಡಿದ್ರು ಭೇಟಿ ಮಾಡ್ತೀನಿ ಇವತ್ತು ಭೇಟಿ ಮಾಡ್ತೀನಿ ಯಡಿಯೂರಪ್ಪನವರಿಗೆ ಆ ಥರದ್ದೇನು